ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫೈನಲಿ ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳು, ಅದೇ ರೀತಿ ರಿಪೀಟರ್ಸ್ ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳು ಈ ನ್ಯೂಸ್ ಬಗ್ಗೆ ಕಾಯ್ತಾ ಇದ್ದೀರಿ. ಇದು ಫೈನಲಿ ಕೂಡ ಬಂದಿದೆ, ಇದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅದೇ ಸಾಕಷ್ಟು ವಿದ್ಯಾರ್ಥಿಗಳು ದಿನ ದಿನ ಕಾಯ್ತಾ ಇದ್ದಾರೆ, ಇದರಿಂದ ಪದೇ ಪದೇ ಇಯರಿಂಗ್ ಬಂದ್ಬಿಟ್ಟು ಡಿಲೇ ಆಗ್ತಾ ಬರ್ತಾ ಇದೆ. ಫೈನಲಿ ಕೋರ್ಟ್ ಜಡ್ಮೆಂಟ್ ಕೂಡ ಕೊಟ್ಟಾಗಿದೆ. ಫೈನಲ್ ಡಿಸಿಷನ್ ಬಂದುಬಿಟ್ಟು ಸೆಪ್ಟೆಂಬರ್ 22ರಂದು ಬರುತ್ತೆ. ಇನ್ನು 3 ದಿನ ಮಾತ್ರ ಸರ್ಕಾರಕ್ಕೆ ಕಾಲಾವಕಾಶ. ಸರ್ಕಾರ ಕೂಡ 3 ದಿನ ಮಾತ್ರ ಕೇಳಿದೆ. ಯಾಕೆ ಅಂದರೆ ಆಲ್ರೆಡಿ ಎಲ್ಲ ಖಾಸಗಿ ಕಾಲೇಜುಗಳು ಶುರುವಾಗಿದ್ದಾವೆ, ಟೈಮ್ ಕೂಡ ಇಲ್ಲ. ಎ ಸಿ ಟಿ ಗೈಡ್ಲೈನ್ಸ್ ಪ್ರಕಾರ ಟೈಮ್ ಕೂಡ ಮೀರಿ ಹೋಗ್ತಿದೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ, ಅಕಾಡೆಮಿಕ್ ಇಯರ್ಗೂ ಕೂಡ ಬರ್ತಾ ಬಿಡುತ್ತೆ, ಇನ್ನು ಕೂಡ ಅಡ್ಮಿಷನ್ ಆಗಬೇಕಾಗುತ್ತೆ. ಈ ಕಾರಣದಿಂದ 3 ದಿನ ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ. ಬಹುಶಃ 3 ದಿನದೊಳಗೆ ಮುಗಿದು ಸಾಧ್ಯತೆ ಇದೆ. ಸರ್ಕಾರ ಏನು ಘೋಷಣೆ ಮಾಡುತ್ತೆ, ಏನು ಹೇಳುತ್ತೆ, ಅದರ ಮೇಲೆ ಮಾನ್ಯ ಕೋರ್ಟ್ ಕಡೆಯಿಂದ, ಅದೇ ರೀತಿ ನ್ಯಾಯಾಲಯ ಕಡೆಯಿಂದ ಒಂದು ಅಧಿಕೃತ ಆದೇಶ ಬರುತ್ತೆ. ಆ ಆದೇಶವನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಬಹುಶಃ ಆ ಆದೇಶ ರಿಪೀಟರ್ಸ್ ಪರ, ಅದೇ ರೀತಿ ಪ್ರೆಷರ್ಸ್ ಪರ ಇಬ್ಬರ ಪರವೂ ಇರೋದಿಲ್ಲ, ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಈಕ್ವಲ್ ಆ ರೀತಿ ಇರಬಹುದು ಅಂತ ಅನ್ಸ್ಕೋತೀನಿ. ಯಾವುದೇ ರೀತಿ ಕಾಂಟ್ರವರ್ಸಿ ಇಲ್ದಿರೋ ಜಡ್ಮೆಂಟ್ ಕೂಡ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ, ಇದು ಫೈನಲಿ ಗುಡ್ ನ್ಯೂಸ್ ಕೂಡ ಬಂದಿದೆ. ನಂತರ 2ನೇ ಅಪ್ಡೇಟ್ಗೆ ಬರೋದಾದರೆ, ವರ್ಷ ಸಾಕಷ್ಟು ಇಂಜಿನಿಯರಿಂಗ್ ಸೀಟ್ಗಳು ಕೂಡ ರಿಮೇನ್ ಆಗ್ತಿದ್ದಾವೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ತೊಂದರೆ ಆಗುವ ಅವಶ್ಯಕತೆ ಇಲ್ಲ, ನಿಮಗೆ ಆರಾಮಾಗಿ ಸೀಟ್ ಕೂಡ ಸಿಗುತ್ತೆ. ಬಟ್ ನಿಮಗೆ ಟಾಪ್ ಕಾಲೇಜಸ್ನ ಸೀಟ್ ಸಿಗಬೇಕಂದ್ರೆ ನೀವು ಸ್ವಲ್ಪ ರ್ಯಾಂಕಿಂಗ್ ಕೂಡ ಚೆನ್ನಾಗಿರಬೇಕಾಗುತ್ತೆ, ಅದೇ ರೀತಿ ನಿಮ್ಮ ಲಕ್ ಕೂಡ ಇರಬೇಕಾಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ರ್ಯಾಂಕಿಂಗ್ ಕ್ಯಾಟಗರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಎಲ್ಲದಕ್ಕೂ ರೆಡಿ ಆಗಿರಿ. ಇನ್ನೇನು ಕೋರ್ಟ್ ಡಿಸಿಷನ್ ಬಂದ ನಂತರ ಟೈಮ್ ಇರೋದಿಲ್ಲ, ಬೇಗ ಬೇಗ ಆಪ್ಷನ್ ರೀ ಆಗುತ್ತೆ. ನಂತರ ನೀವು ಬೇಗ ಬೇಗ ಅಡ್ಮಿಷನ್ ಪ್ರೊಸೀಜರ್ ಅಪ್ಲೈ ಮಾಡೋಕ್ಕಾಗುತ್ತೆ. ಅದೇ ರೀತಿ ಫೀಸ್ ಕೂಡ ಪೇಮೆಂಟ್ ಮಾಡೋಕ್ಕೆ ಸಾಕಷ್ಟು ಕಾಲಾವಕಾಶ ಇರೋದಿಲ್ಲ, 2ರಿಂದ 3 ದಿನ ಇರುತ್ತೆ, ಅದರೊಳಗೆ ನೀವು ಫೀಸ್ ಕೂಡ ಕಟ್ಟಬೇಕಾಗುತ್ತೆ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.